ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನಿವತ್ತು ಮನೆಯಲ್ಲೇ ಮೊಳಕೆ ಹುರುಳಿಕಾಳು ಮಾಡಿದ್ದೀನಿ. ಮೊಳಕೆ ಹುರುಳಿಕಾಳು ಜೊತೆಗೆ ಕೆಂಪು ದಂಟು, ಇದು ಚಿಕ್ಕ ಚಿಕ್ಕದಾಗೆ ಇದೆ, ದಪ್ಪ ದಪ್ಪ ದಂಟಿಲ್ಲ. ಒಂದು ಕಟ್ಟನ್ನು ತಗೊಂಡಿದ್ದೀನಿ. ಇದನ್ನೆಲ್ಲ ಸೋಸ್ಕೊಂಡು ಈ ಮೊಳಕೆ ಹುರುಳಿಕಾಳು ಜೊತೆ ಹಾಕಿ ನಾನಿವತ್ತು ಬಸ್ಸಾರು ಮಾಡ್ತಾ ಇದ್ದೀನಿ. ನೋಡಿ, ಇದು ಕೆಂಪು ದಂಟು ಚೆನ್ನಾಗಿರುತ್ತೆ, ತೀರ ಬಲ್ತಿರಲ್ಲ ಅಷ್ಟೂ. ಈ ಬೇರ್ ಮಾತ್ರ ತೆಗೆದು ಇನ್ನಷ್ಟು ದಂಟೆಲ್ಲ ಸೋಸ್ಕೊಂಡು ಒಂದು ಕಟ್ ತಗೊಂಡಿದ್ದೀನಿ. ಇದು 10 ರೂಪಾಯಿ ಕಟ್ಟು, ಚೆನ್ನಾಗಿದೆ. ಅಂದರೆ ಸಂಜೆ ತಗೊಂಡಿರೋದ್ರಿಂದ, ಫ್ರಿಡ್ಜಲ್ಲಿ ಇಟ್ಟಿರೋದ್ರಿಂದ ಈ ಥರ ಬಾಡ್ದಂಗೆ ಆಗಿರುತ್ತೆ, ಚೆನ್ನಾಗಿರುತ್ತೆ. ಇದು ಈಗ ಸೋಸ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ದಂಟು ಸಮೇತ ಸೊಪ್ಪನ್ನು ಸೋಸ್ಕೊಂಡಿದ್ದೀನಿ. ಇದು ಯಾವ ರೀತಿ ಅಂದರೆ ತೋರಿಸ್ತೀನಿ, ಈಗ ಕಲಿತಾ ಇರೋರಿಗೆ ಗೊತ್ತಾಗೋದಿಲ್ಲ. ನೋಡಿ, ಈ ಥರ ಸಣ್ಣ ದಂಟಾದರೆ ಈ ರೀತಿ ಮುರಿದ್ರೆ ಬಂದುಬಿಡುತ್ತೆ. ಇದು ಚೆನ್ನಾಗಿರುತ್ತೆ ಎಳೆ ದಂಟು, ಒಂದು ಸ್ವಲ್ಪ ನೋಡಿ ಇದಾದರೆ ಬಂದುಬಿಡುತ್ತೆ. ಇದು ಒಂದು ಸ್ವಲ್ಪ ದಪ್ಪ ಇದೆ ನೋಡಿ. ಇದನ್ನೇನು ಮಾಡಬೇಕು ಅಂದರೆ, ಈ ಹೀಗೆ ಹಿಂಗೆ ನಾರು ಬರುತ್ತೆ ಒಂದು ಸ್ವಲ್ಪ, ಆ ನಾರು ತೆಗೆದು ಹಾಕಬೇಕು. ಆವಾಗ ಬೆಣ್ಣೆ ಥರ ಬೇಯುತ್ತೆ ಇದು ದಂಟು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನಾರು ಬರುತ್ತೆ, ಇದು ದಂಟು ತುಂಬ ಚೆನ್ನಾಗಿರುತ್ತೆ. ಆ ರೀತಿ ಸೋಸ್ಕೋಬೇಕು ದಪ್ಪ ದಂಟೆಲ್ಲ. ನಾನು ಅದೇ ರೀತಿ ಸೋಸ್ಕೊಂಡಿದ್ದೀನಿ ನೋಡಿ. ಇದನ್ನ ಕೆಲವ್ರು ಏನು ಮಾಡ್ತಾರೆ ಗೊತ್ತಿಲ್ಲದೆ ಹೋದವರು, ಇಷ್ಟು ಮಾತ್ರ ಹಾಕ್ಬಿಡ್ತಾರೆ, ಇಷ್ಟು ಮಾತ್ರ ಹಾಕ್ತಾರೆ, ಈ ದಂಟನ್ನು ಎಸಿತಾರೆ. ಈ ದಂಟನ್ನು ಎಸಿಬಾರ್ದು ನಾವು. ಇದನ್ನು ನೋಡಿ, ಈ ಥರ ನಾರು ತೆಗೆದು ಹಾಕಿದರೆ ಇದು ಕೂಡ ತುಂಬ ಚೆನ್ನಾಗಿ ಬೆಣ್ಣೆ ಬೆಂದಂಗೆ ಬೇಯುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಬಲ್ತಿರೋಲ್ಲ. ಈ ರೀತಿ ಸೋಸ್ಕೋಬೇಕು. ಈಗ ಇದಿಷ್ಟು ಸೋಸ್ಕೊಂಡಿದ್ದೀನಿ ನೋಡಿ, ಇದಿಷ್ಟು ವೇಸ್ಟ್ ಬಂದಿದೆ. ಈಗ ನೋಡಿ, ಸೊಪ್ಪು ತುಂಬ ಚೆನ್ನಾಗಿದೆ. ಇವಾಗ ನಾನು ತೊಳ್ಕೊಂಡ್ಬಿಟ್ಟು ಆ ನಂತರ ಹೆಚ್ಚುತ್ತೀನಿ. ಹೆಚ್ಚಾದ್ಮೇಲೆ ತೊಳೆಯೋದೇನು ಬೇಡ ನೋಡಿ. ಮೊಳಕೆ ಹುರುಳಿಕಾಳು ಒಂದ್ಸಲ ತೊಳ್ಕೊಂಡು ಒಂದು ಕುಕ್ಕರಿಗೆ ಒಂದು 3ರಷ್ಟು, ಅಂದರೆ ಮೊಳಕೆ ಹುರುಳಿಕಾಳು ಎಷ್ಟಿದೆಯೋ ಅದ್ರ 3ರಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಮೊಳಕೆ ಹುರುಳಿಕಾಳಿಗೆ ಆಗೋ ಅಷ್ಟು ಉಪ್ಪು ಹಾಕಿದ್ದೀನಿ ನೋಡಿ. ಒಂದು ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇವಾಗ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದು 3 ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇಯುತ್ತೆ, ಆ ರೀತಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಬಸ್ಸಾರು ಮಾಡಿದ್ರೂ ಕೂಡ ಮೊಳಕೆ ಹುರುಳಿಕಾಳು ಇದು ಚೆನ್ನಾಗಿ ಬೆಂದ್ರೂ ಕೂಡ ಕಲಸ್ಕೊಂಡು ಹೋಗೋದಿಲ್ಲ, ಆ ರೀತಿ ಬೇಯುತ್ತೆ. ಈಗ ಆ ರೀತಿ ಬೇಯಿಸ್ಕೊಂಡು 3 ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ. ಕುಕ್ಕರ್ ಇಟ್ಟಿದ್ದೀನಿ, ಈಗ ವಿಶಲ್ ಹಾಕ್ತಾ ಇದ್ದೀನಿ, 3 ವಿಶಲ್ ಮಾಡಿಸ್ಕೊಳ್ತೀನಿ. ಮೊಳಕೆ ಹುರುಳಿಕಾಳು ಬೆಂದಷ್ಟು ಚೆನ್ನಾಗಿರುತ್ತೆ. ನಾನು ಪ್ರತಿ ಸಲ ಬಸ್ಸಾರಿಗೆ ಮಾಮೂಲಿ ಪುಡಿ ಹಾಕಿ ಹೇಗೆ ಮಾಡೋದು, ಅದ್ರ ಜೊತೆಗೆ ಒಂದು ಸ್ವಲ್ಪ ಸ್ಪೈಸಿ ಆಗೋಕ್ಕೆ ಜೀರಿಗೆ ಮೆಣಸು ಹಾಕೋ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೆ. ಈ ಸಲ ಪ್ರತ್ಯೇಕವಾಗಿ ಹುರ್ಕೊಳ್ತಾ ಇದ್ದೀನಿ, ಏಕೆಂದರೆ ಮಾಮೂಲಿ ಪುಡಿನಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ಹಾಕಿರ್ತೀವಿ, ಅದು ಬಸ್ಸಾರು ಯಾವಾಗಲೂ ನೀರಿನಂಗಿರ್ಬೇಕಲ್ಲ, ಆದ್ರಿಂದ ಅದು ಮಂದಕ್ಕೆ ಬರುತ್ತೆ ಅಂತ ಈ ರೀತಿ ಹುರ್ಕೊಂಡು ಮಾಡೋರು ನಮ್ಮಮ್ಮ. ಅಂದರೆ ಇದು ತಿಳಿ ಸಾರಿನ ಪುಡಿಗೆ ಹುರಿಯುವಂಥದ್ದು. ಈಗ ಒಂದೇ ಒಂದು ದಿನಕ್ಕೆ ಆಗುವಷ್ಟು ಹುರ್ಕೊಂಡು ಮಾಡ್ತಾ ಇದ್ದೀನಿ ನೋಡಿ. ಇದು ಒಂದು 2 ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೀನಿ, ಜೀರಿಗೆ ತೊಗೊಂಡಿದ್ದೀನಿ, ಸಾಸಿವೆ, ಮೆಂತ್ಯ ಇಷ್ಟಿಷ್ಟು ತೊಗೊಂಡ್ರೆ ಸಾಕು, ಒಂದು ಸ್ವಲ್ಪ ಕರಿಬೇವು, ಇಲ್ಲಿ ಕಾಳುಮೆಣಸು ತೊಗೊಂಡಿದ್ದೀನಿ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ ತೊಗೊಂಡಿದ್ದೀನಿ, 2 ಲವಂಗ ತೊಗೊಂಡಿದ್ದೀನಿ, ಇಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 7-8 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಗುಂಟೂರು ಒಂದು 3-4 ಹಾಕಿದ್ದೀನಿ, ಏಕೆಂದರೆ ತುಂಬ ಸಪ್ಪೆ ಆದಂಗೆ ಆಗುತ್ತೆ ಅಂತ ಖಾರಕ್ಕೆ ಅಂತ ಗುಂಟೂರು ಹಾಕಿದ್ದೀನಿ. ಇದಿಷ್ಟನ್ನ ಇವಾಗ ಹುರ್ಕೋಬೇಕು. ಬೇಕು ಅಂದರೆ ಒಂದೆರಡು ಗಸಗಸೆ ಹಾಕಬೇಕು, ಗಸಗಸೆ ಹಾಕಿದ್ರು ಕೂಡ ಮಂದ ಆಗುತ್ತೆ ಅಂತ ಗಸಗಸೆ ಇವತ್ತು ಹಾಕ್ತಾ ಇಲ್ಲ. ಇದಿಷ್ಟನ್ನು ಅದೇ ಇದು ನೋಡಿ, ಚಕ್ಕೆ ಲವಂಗ ಕೂಡ ನಾನು ಸ್ಪೈಸಿ ಬರಲಿ ಅಂತ ಒಂದು ಸ್ವಲ್ಪ ರುಚಿ ಚೆನ್ನಾಗಾಗುತ್ತೆ ಅಂತ ಹಾಕಿದ್ದೀನಿ. ಇದಷ್ಟನ್ನು ಈಗ ಹುರ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾಗೋಕ್ ಬಿಟ್ಕೊಳ್ತಾ ಇದ್ದೀನಿ. ಇದನ್ನ ಎತ್ತಿಟ್ಕೊಂಡ್ಬಿಟ್ಟು ನೋಡಿ, ಈ ಕಡೆ ಇಲ್ಲಿ ಹುರಿಲಿಕ್ಕೆ ಹೆಂಚಿಟ್ಕೊಂಡಿದ್ದೀನಿ. ಈಗ ಎಲ್ಲ ಮಸಾಲೆ ಐಟಮ್ ಅಷ್ಟು ಹುರ್ಕೊಳ್ಳೋಣ, ಮೆಣಸಿನ್ಕಾಯಿ ಸಮೇತ. ನೋಡಿ, ನಾನು ಫಸ್ಟು ಕೊತ್ತಂಬರಿ ಕಾಳನ್ನ ಹುರ್ಕೊಳ್ತಾ ಇದ್ದೀನಿ.
ಕೊತ್ತಂಬರಿ ಕಾಳು ಅಥವಾ ಧನಿಯಾ ಕಾಳನ್ನ ಇದನ್ನು ತುಂಬಾ ಹದವಾಗಿ ಹುರ್ಕೋಬೇಕು. ತೀರ ಒತ್ತಿಸಬಾರ್ದು. ನೋಡಿ ಇದು ಕೂಡ ಹದವಾಗಿ ಹುರ್ಕೊಂಡಿದ್ದೀನಿ. ಇಷ್ಟು ಹುರಿದ್ರೆ ಸಾಕು. ಈಗ ಇದನ್ನ ತೆಕ್ಕೊಂಡ್ಬಿಡ್ತೀನಿ. ಈಗ ನೋಡಿ ಇದನ್ನು ಹುರಿತಾ ಇದ್ದೀನಿ. ಇದನ್ನು ಕೂಡ ಹದವಾಗಿ ಹುರ್ಕೋಬೇಕು. ನೋಡಿ ಇದು ಕೂಡ ಆಗಿದೆ. ಇದನ್ನ ಎತ್ಕೊಳ್ತಾ ಇದ್ದೀನಿ. ಈಗ ಮೆಂತ್ಯ, ಈಗ ಹೆಂಚು ಕಾವಾಗಿದೆ, ಬೇಗ ಬೇಗ ಹುರ್ಕೊಳ್ಳುತ್ತೆ, ಒತ್ತಿಸ್ಕೋಬಾರ್ದು. ನೋಡಿ ಇದು ಕೂಡ ಆಗಿದೆ. ಈಗ ಸಾಸಿವೆ ಹಾಕಿದ ತಕ್ಷಣ ಪಟ ಪಟ ಅನ್ಬಿಡುತ್ತೆ. ಇಷ್ಟು ಹೊರಗಡೆ ಸಾಕು. ಈಗ ನೋಡಿ ಜೀರಿಗೆ ಹಾಕಿದ್ದೀನಿ. ಇದು ಕೂಡ ತುಂಬ ಡೆಲಿಕೇಟ್ ಇರುತ್ತೆ. ಈಗ ನಾನು ಮೆಣಸಿನ್ಕಾಯಿನ ಈ ಥರ ಮುರ್ಕೊಂಡಿದ್ದೀನಿ, ಏಕೆಂದರೆ ಬೀಜ ಎಲ್ಲ ಹುರ್ಕೊಳ್ಳುತ್ತೆ ಹೀಗೆ ಮಾಡಿದರೆ, ಆದ್ದರಿಂದ ಮುರಿದಿಟ್ಕೊಂಡಿದ್ದೀನಿ. ನೋಡಿ ಇದು ಮೆಣಸಿನ್ಕಾಯಿ ಆಗಿದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಒಂದೆರಡು ಕರಿಬೇವೆಲೆ ಇದಕ್ಕೆ ಹಾಕ್ತೀನಿ. ಈ ಗ್ಯಾಸ್ ಆಫ್ ಮಾಡಾದಮೇಲೆ ಇದರಲ್ಲಿ ಕಾವಿರುತ್ತಲ್ಲ, ಸ್ವಲ್ಪ ಮೆಣಸಿನ್ಕಾಯಿ ಮೆತ್ತಗಿರುತ್ತಲ್ಲ, ಅದು ಗರಿ ಗರಿ ಅನ್ನಂಗಾಗುತ್ತೆ. ಇದ್ರ ಮೇಲೆ ಬಿಟ್ಟಿರ್ತೀನಿ, ಏಕೆಂದರೆ ಗ್ಯಾಸ್ ಆಫ್ ಮಾಡಿದ್ದೀನಿ. ಇದಷ್ಟನ್ನು ಇದರೊಳಗಡೆ ಹಾಕಿ ತುಂಬ ಗರಿ ಗರಿ ಅನ್ನಂಗಾಗುತ್ತೆ. ಇದು ಒಂದು ಸ್ವಲ್ಪ ಫುಲ್ ತಣ್ಣಗಾಗಬೇಕು. ತಣ್ಣಗಾದಮೇಲೆ ಇದನ್ನು ಪುಡಿ ಮಾಡಿಕೊಂಡು ಬಸ್ಸಾರಿಗೆ ರುಬ್ಬಬೇಕು. ನೋಡಿ ಪ್ರೆಷರ್ ಇಳಿದು ತಣ್ಣಗಾಗಿದೆ. ನೋಡಿ ಮೊಳಕೆ ಹುರುಳಿಕಾಳು ಚೆನ್ನಾಗಿ ಬೆಂದಿದೆ, ಸಿಪ್ಪೆ ಕೂಡ ಬಿಟ್ಕೊಂಡಿದೆ, ಚೆನ್ನಾಗಾಗಿದೆ. ಆದ್ರೂ ಕಲಸ್ಕೊಂಡು ಹೋಗೋದಿಲ್ಲ, ಹಾಗೆ ಹಾಗೆ ಕಾಳು ಕಾಳು ಹಾಗೆ ಇರುತ್ತೆ. ಈಗ ಸೊಪ್ಪನ್ನು ತೊಳೆದು ಆರಾಕಿದ್ದೀನಿ. ಈಗ ಇದನ್ನು ಹೆಚ್ಚಿ ಇದರೊಳಗಡೆ ತುಂಬಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಹುಣಸೆಹಣ್ಣಲ್ಲಿ ಧೂಳಿರುತ್ತಲ್ಲ, ಧೂಳೆಲ್ಲ ತೊಳ್ಕೊಂಡಿದ್ದೀನಿ. ಈಗ ಇದಕ್ಕೆ ಬಿಸಿ ಕಟ್ಟನ್ನು ಹಾಕಿದರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾನು ಇವತ್ತು ಹುಣಸೆಹಣ್ಣ ರುಬ್ಲಿಕ್ಕೆ ಹಾಕ್ತಾ ಇಲ್ಲ, ಬಸ್ಸಾರಿಗೆ ರುಬ್ಲಿಕ್ಕೆ ಹಾಕ್ತಾ ಇದ್ದೆ. ಏಕೆಂದರೆ ಇವತ್ತು ತಿಳಿ ಸಾರ್ ಥರ ಬಸ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಲ್ಲ, ಅದಕ್ಕೆ ರಸ ಕಿವುಚಿ ಹಾಕ್ತಾ ಇದ್ದೀನಿ. ನೆನೆ ಹಾಕಿದ್ದೀನಿ ಹುಣಸೆಹಣ್ಣು, ಕಟ್ಟಲ್ಲೇ ನೆನೆ ಹಾಕಿದ್ದೀನಿ. ನೋಡಿ ಇದು ಫುಲ್ ತಣ್ಣಗಾಗಿದೆ. ನೋಡಿ ಈ ಥರ ಲಕ 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 ಅಂತ ಇದ್ದರೆ ಪುಡಿ ಕೂಡ ತುಂಬ ನುಣ್ಣಗಾಗುತ್ತೆ, ಆವಾಗ ನಾವು ಖಾರನ ಗಂಧ ರುಬ್ಬದಂಗೆ ರುಬ್ಬಬಹುದು. ಈಗ ರುಬ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಫಸ್ಟ್ ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕಿ ರುಬ್ಬಿ ರೆಡಿ ಮಾಡ್ಕೊಳ್ತೀನಿ. ಇದಕ್ಕೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಹಾಕಿದರೆ ಚೆನ್ನಾಗಿರುತ್ತೆ. ನೋಡಿ ಕೊಬ್ಬರಿ ಪುಡಿ ಅಂದರೆ ಒಂದೇ ಒಂದು ಸ್ಪೂನಷ್ಟು ಸಣ್ಣಕ್ಕೆ ತುರ್ಕೊಂಡಿದ್ದೀನಿ. ಇದನ್ನು ಪುಡಿ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತೀನಿ, ಮಂದ ಬರಬಾರ್ದು ಅಂತ, ಮತ್ತು ರುಚಿ ಬರಬೇಕಲ್ಲ ಅದಕ್ಕೋಸ್ಕರ ಒಂದೇ ಒಂದು ಸ್ಪೂನಷ್ಟು ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ರುಬ್ಬಿ ಗಂಧದಂತೆ ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕಾಳಿನ ಮೂರು ಪಟ್ಟು ನೀರು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಸೊಪ್ಪೆಲ್ಲ ತುಂಬ್ತಾ ಇದ್ದೀನಿ. ಸೊಪ್ಪು ಈಗ ಕಾಳಿಂದು ಕಟ್ಟೆಲ್ಲ ಬಿಟ್ಕೊಂಡಿದೆ. ಈಗ ಸೊಪ್ಪಿಗೋಸ್ಕರ ಅಂತ ಮತ್ತೆ ಇನ್ನೂ ಒಂದು ಸ್ವಲ್ಪ ಇದಕ್ಕೆ ನೀರು ಹಾಕ್ಬಿಟ್ಟು ಈಗ ಬೇಯಲಿಕ್ಕಿಡ್ತಾ ಇದ್ದೀನಿ. ನೋಡಿ ಸೊಪ್ಪು ತುಂಬಿದ್ದೀನಲ್ಲ, ಸಾಕಷ್ಟು ಕಟ್ಟು ಬಿಟ್ಕೋಬೇಕಲ್ಲ ಅದಕ್ಕೆ ಅಂತ ಒಂದೂವರೆ ಲೋಟ ನೀರು ಹಾಕಿದ್ದೀನಿ. ಅಷ್ಟು ಸೊಪ್ಪನ್ನು ತುಂಬಿ ಈಗ ಬೇಯಲಿಕ್ಕಿಟ್ಕೊಳ್ತಾ ಇದ್ದೀನಿ. ಸೊಪ್ಪು ಇವಾಗ ಜಾಸ್ತಿ ಕಂಡಂಗೆ ಕಾಣಿಸುತ್ತೆ, ಬೆಂದು ಒಂದು ಸ್ವಲ್ಪ ಮೆತ್ತಗಾಗುತ್ತೆ, ಅವಾಗ ಕಟ್ಟು ಚೆನ್ನಾಗಿ ಕಾಣುತ್ತೆ.
ನೋಡಿ ಘಮ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ ಹುರಿದು ಮಾಡಿರೋದಲ್ಲ ಈಗ ನೋಡಿ ಇಷ್ಟೇ ಇಷ್ಟು ಒಣ ಕೊಬ್ಬರಿ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಈಗ ನೈಸ್ ಆಗಿ ರುಬ್ಕೊಳ್ತಾ ಇದೀನಿ ಇದನ್ನ ನೋಡಿ ಪುಡಿ ಮಾಡ ಜಾರಿಗೆ ಹಾಕೊಂಡು ಆದಷ್ಟು ಸಣ್ಣಗೆ ನೈಸ್ ಆಗಿ ರುಬ್ಬಿದೀನಿ ನಾವು ಒರಳಲ್ಲಿ ರುಬ್ಬೋದಾಗಿದ್ರೆ ಇನ್ನು ಒಂದ ಸ್ವಲ್ಪ ಗಂಧದಂಗೆ ರುಬ್ಬೋದಾಗಿತ್ತು ಇದಿಷ್ಟ ಆಗಿದೆ ಈಗ ಹುಳಿಕೆ ಉಚ್ಚಿ ಇದನ್ನ ರೆಡಿ ಮಾಡ್ಕೊಳ್ತಾ ಇದೀನಿ ನೋಡಿ ಇವಾಗ ಕಟ್ಟು ಜಾಸ್ತಿ ಬರುತ್ತೆ ಸುಪ್ಪು ಕೂಡ ಬೆಂದಿದೆ ಇವಾಗ ಬಸ್ಕೊಂಡು ಇದನ್ನ ಕಟ್ಟು ಕಾಳು ಎಲ್ಲ ಬೇರೆ ಬೇರೆ ಮಾಡ್ಕೊಳ್ತೀನಿ ನೋಡಿ ಈಗ ಬಸ್ತಿದೀನಿ ಕಾಳು ಈ ತರ ಆಗಿದೆ ಇದನ್ನ ಹಾರಾಕೊಂಡು ಒಗ್ಗರಣೆ ಮಾಡ್ಕೊಂಡು ಪಲ್ಯ ತರ ಮಾಡ್ಕೊಬಹುದು ನೋಡಿ ಕಟ್ಟು ಇಷ್ಟು ಬಂದಿದೆ ಅದರ ಜೊತೆಗೆ ಹುಳಿ ನೆನ ಹಾಕಿದ್ನಲ್ಲ ಈ ಕಟ್ಟು ಬೇರೆ ಇದೆ ಇದನ್ನ ಹಾಕೊಂಡು ಮತ್ತೆ ಖಾರ ರುಬ್ಬಿದ್ದು ಎಲ್ಲವನ್ನ ಸೇರಿಸ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೊಬೇಕು ನೋಡಿ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದೀನಿ ಒಗ್ಗರಣೆಗೆ ನೋಡಿ ಕರಿಬೇವು ಒಂದೆರಡು ಮೆಣಸಿನಕಾಯಿ ಮುರಿದಿಟ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಇಂಗು ನಾನು ಒಗ್ಗರಣೆಗೆ ಇವತ್ತು ಈರುಳ್ಳಿನ ಬೆಳ್ಳುಳ್ಳಿನ ಹಾಕ್ತಾ ಇಲ್ಲ ರುಬ್ಲಿಕ್ಕೂ ಕೂಡ ಹಾಕಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಲೇ ಮಾಡ್ತಾ ಇರೋದು ನೋಡಿ ಒಂದು ಸ್ವಲ್ಪ ಇಂಗು ಹಾಕ್ತಾ ಇದೀನಿ ಪುಡಿ ಇಂಗು ಹಾಕಿದೀನಿ ನೋಡಿ ಇವಾಗ ಒಗ್ಗರಣೆ ಆಗಿದೆ ಈಗ ರುಬ್ಬಿದಂತ ಖಾರ ಹಾಕ್ತಾ ಇದೀನಿ ಫಸ್ಟ್ ಖಾರನ ಚೆನ್ನಾಗಿ ಕುದಿಸ್ಕೋಬೇಕು ಇದರಲ್ಲಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಏನು ಹಾಕಿಲ್ಲ ಒಣ ಕೊಬ್ಬರಿನ ಹಾಕಿದೀನಿ ಆದರೂ ಖಾರ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಖಾರ ಕುದಿಲಿಕ್ಕೆ ಬಂದಿದೆ ಈಗ ನಾನು ಹುಣಸೆಹಣ್ಣೆ ನೀರು ಕಿವುಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾ ಇದ್ದೀನಿ ಅದರ ಜೊತೆಗೆ ಒಂದು ಅರ್ಧ ಲೋಟ ನೀರು ಕೂಡ ಹಾಕ್ತಾ ಇದ್ದೀನಿ ಏಕೆಂದರೆ ಖಾರ ಮಂದಗಿರುತ್ತಲ್ಲ ಇವಾಗ ನೋಡಿ ಚೆನ್ನಾಗಿ ಕುದಿಬೇಕು ನೋಡಿ ರುಬ್ಬಿರೋ ಖಾರ ಮಂದ ಇರುತ್ತೆ ಅಂತ ಒಂದು ಸ್ವಲ್ಪ ನೀರು ಹಾಕಿ ಹದ ಮಾಡಿಕೊಂಡು ಕುದಿಯೋಕೆ ಇಟ್ಟಿದ್ದೀನಿ ಈ ಖಾರಕ್ಕೋಸ್ಕರ ನಾನು ಉಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡು ಆ ನಂತರ ಕಟ್ ಹಾಕಬೇಕು ನೋಡಿ ಇವಾಗ ಖಾರ ಚೆನ್ನಾಗಿ ಕುದಿತಾ ಇದೆ ಈಗ ನಾನು ಕಟ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಬಸ್ಸಾರು ನೀರು ಥರ ಆಯಿತು ಇದಕ್ಕೆ ಕಾಳು ಸೊಪ್ಪು ಏನು ರುಬ್ಬಿಲ್ಲ ಎಷ್ಟು ಚೆನ್ನಾಗಾಯ್ತು ನೋಡಿ ಇದನ್ನು ಕೂಡ ನಾವು ಚೆನ್ನಾಗಿ ಮಳ ಕುದಿಸಿ ಇಟ್ಕೋಬೇಕು ಉಪ್ಪು ಸರಿಯಾಗಿದೆಯೋ ಇಲ್ಲೋ ನೋಡ್ಕೋಬೇಕು ತುಂಬ ಚೆನ್ನಾಗಿದೆ ನೋಡಿ ಬಸ್ಸಾರು ಫೈನಾಗಿರುವಂಥ ಬಸ್ಸಾರು ನೋಡಿ ಮಾಮೂಲಿ ಅಂತೆ ಕಾಳು ಒಗ್ಗರಣೆ ಮಾಡ್ಕೊಳ್ತೀನಿ ಈಗ ನೋಡಿ ತಿಳಿ ಸಾರು ಇದು ಕಟ್ಟನ್ನು ಕುಡಿದ್ರೆ ತುಂಬ ಒಳ್ಳೆಯದು ಇಮ್ಯುನಿಟಿ ಪವರು ಹೆಚ್ಚಾಗುತ್ತೆ ಹುರುಳಿ ಕಾಳು ಕೊಟ್ಟು ಸಖತ್ತಾಗಿದೆ